ದಿನಾಂಕ ಹತ್ತಿರವಾಗ್ತಾ ಇದ್ದಂತೆ ನಮ್ಮ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಹೆಚ್ಚಾಗ್ತಾ ಇದ್ದು, ಮೋದಿಜಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಅನೇಕ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಸ್ವಯಂ ಪ್ರೇರಿತವಾಗಿ ಯುವಕರು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ನಿರತರಾಗ್ತಾ ಇದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಹೇಳಿದ್ರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸ್ವಯಂ ಪ್ರೇರಿತವಾಗಿ ಯುವಕರು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದು ನಮ್ಮನ್ನ ಎಲ್ಲೆಡೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ನಾಡಿದ್ದು ಮೋದಿಜಿಯವರು ಮೈಸೂರು ಮಂಗಳೂರು ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು. ಚುನಾವಣೆಯ ದಿನಾಂಕ ಹತ್ತಿರ ಆಗ್ತಿದ್ದಾಗೆ ಚುನಾವಣೆಯ ಒಂದು ಕಾವು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಾಗ್ತಾ ಇದೆ. ಮತ್ತೆ ವಿಶೇಷವಾಗಿ ತನ್ನ ಸ್ವಂತ ಕೆಲಸ ಕಾರ್ಯಗಳನ್ನು ಬಿಟ್ಟು ಮೋದಿಜಿಗೋಸ್ಕರ ಇನ್ನೊಂದು 25-30 ದಿನ ನಮ್ಮ ಸಮಯವನ್ನ ಸಂಪೂರ್ಣವಾಗಿ ಬಿಜೆಪಿಯ ಅಭ್ಯರ್ಥಿ ನಿಮ್ಮ ರಾಘವಣ್ಣನ ಗೆಲುವಿಗೋಸ್ಕರ ಸಮಯ ಕೊಡ್ತೀವಿ ಅಂತೇಳಿ ವಾಲಂಟಿಯರ್ ಆಗಿ ಇವತ್ತು ಯುವಕರು ಬರ್ತಾ ಇದ್ದಾರೆ. ಈ ರೀತಿಯಾದ ಒಂದು ಅಭೂತಪೂರ್ವಂತ ಒಂದು ವಾತಾವರಣ ಇಡೀ ಕ್ಷೇತ್ರದಲ್ಲಿ ಇವತ್ತು ಕಾಣ್ತಾ ಇದೆ. ಇವತ್ತು ಈಗ ತಾನೇ ಬೆಳಿಗ್ಗೆ ಭದ್ರಾವತಿಯಲ್ಲಿ ಒಂದು ತುಂಬಾ ಬೇಕಾದಂತ ಒಂದು ಕುಟುಂಬದಲ್ಲಿ ಒಂದು ಬೇರೆ ಒಂದು ಮೃತ್ಯು ಆಗಿದ್ರು, ಅದನ್ನ ಮುಗಿಸ್ಕೊಂಡು ನಾನು ಈಗ ತಾನೇ ನಾನು ಬಂದಿದ್ದೀನಿ. ಈಗ ತಾನೇ ಜಡೆ ಆನವಟ್ಟಿ ಆ ಕಡೆ ಭಾಗದಲ್ಲಿ ಮಹಿಳಾ ಸಮಾವೇಶಗಳಿದೆ ಸೊರಬ ಕ್ಷೇತ್ರದಲ್ಲಿ, ಹಾಗೆ ನಾನು ಅಲ್ಲಿಗೆ ಈಗ ಆ ಕಾರ್ಯಕ್ರಮಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಿನ್ನೆ ವಿಶೇಷವಾಗಿ ನಮ್ಮ ಕಾಗಿನೆಲೆ ನಿರಂಜನ ಬಂದ ಪುರಿ ಮಹಾಸ್ವಾಮಿಗಳು ಅವರ ಒಂದು ಜನ್ಮದಿನಾಚರಣೆ ಇತ್ತು. ನಾನು ಹೋದಾಗೆ ಸಹಜವಾಗಿ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಅಲ್ಲಿಗೆ ಆಶೋಧನೆ ತೆಗೆದುಕೊಳ್ಳಕ್ ಬಂದಿದ್ರು. ಒಂದು ಒಳ್ಳೆ ರೀತಿಯಂತ ಒಂದು ಆಶೋಧನೆ ಪಡೆದುಕೊಂಡು ನಿನ್ನೆ ಒಂದು ಅವರ ಆಶೋಧನೆ ಸ್ವಲ್ಪ ಇನ್ನೂ ಹೆಚ್ಚು ನನಗೆ ಒಂದು ವಿಶ್ವಾಸ ಬರೋ ರೀತಿಯಲ್ಲಿ ಆಗಿದೆ. ಅವರ ಹಾರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಹಾಗಾಗಿ ದಿನ ದಿನ ಪಕ್ಷದ ಪರವಾಗಿ ತುಂಬಾ ಒಳ್ಳೆ ರೀತಿಯಂತ ಒಂದು ಸಂಘಟನೆ ಇದು ಶಕ್ತಿ ತುಂಬಂತ ಕಾರ್ಯ ಗೊತ್ತಾಗ್ತಾ ಇದೆ. ಸರ್, ಶ್ರೀರಾಮ್ ಈಗಾಗಲೇ ಚುನಾವಣೆ ಫಸ್ಟ್ ಫೇಸ್ ಪ್ರೋಸೆಸ್ ನಾಮಿನೇಷನ್ ಇದೆಲ್ಲದೂ ಕೂಡ ಈಗ ಆಲ್ರೆಡಿ ಶುರು ಆಗಿದೆ. ಗೌರವಂತ ಮೋದಿಜಿ ಅವರು ಕೂಡ ನಾಡಿದ್ದು ಮಂಗಳೂರು ಕಡೆಗೆ ಬರ್ತಾರೆ, ಮೈಸೂರಿಗೆ ಬರ್ತಾರೆ. ಒಂದು ಸಂತೋಷ ಸುದ್ದಿ ಅಂದ್ರೆ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಸಂಕಲ್ಪ ಮಾಡಿದ್ರು. ನಾವು ಈ ಬಾರಿ 1 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಬಿಜೆಪಿಯನ್ನ ನಿಮ್ಮ ರಾಘವಣ್ಣನ ಗೆಲ್ಲಿಸ್ತೀವಿ. ಒಂದು ಗೌರವಂತ ಪ್ರಧಾನಮಂತ್ರಿಗಳ ಮುಂದೆ ಯಾವತ್ತಾರ ಒಂದಿನ ಆ ಬೈಂದೂರು ಕ್ಷೇತ್ರಕ್ಕೆ ಕೊಲ್ಲೂರು ತಾಯಿಯ ಒಂದು ದರ್ಶನ ಕರ್ಕೊಂಬರೋ ಒಂದು ಪ್ರಯತ್ನ ಆಗಬೇಕು ಅನ್ನೋದು ಒಂದು ಅವ್ರದ್ದೆಲ್ಲರೂ ಕೂಡ ಪ್ರಾರ್ಥನೆ ಇದೆ. ಆದರೆ ಈಗಾಗಲೇ ಬೇರೆ ಬೇರೆ ರೀತಿಯಂತ ಸಂದೇಶ ಅಲ್ಲಿಗೆ ತಲುಪಿ ಪಿಎಂ ಆಫೀಸಿಂದ ಅಧಿಕೃತವಾಗಿ ನಮ್ಮ ಕಚೇರಿಗೆ ಫೋನ್ ಬಂದಿದೆ. ಗೌರವಂತ ನಮ್ಮ ಶಾಸಕರ ಕಡೆ ಬಂದು ಏನು ಎಂತ ಎಲ್ಲದೂ ಕೂಡ ಕ್ರಾಸ್ ವೆರಿಫಿಕೇಶನ್ ಶುರು ತಗೊಂಡಿದ್ದಾರೆ. ಅಂದ್ರೆ ಇಷ್ಟು ಸೂಕ್ಷ್ಮವಾಗಿ ಎಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ ಅನ್ನಕ್ಕೆ ಒಂದು ಕಾರ್ಯಕ್ರಮದ ಒಂದು ಉತ್ಸಾಹ ಇಂಥ ದೊಡ್ಡ ಒಂದು ಸಂಕಲ್ಪನ ಬೈಂದೂರಿನಲ್ಲಿ ಮಾಡಿದ್ದಾರೆ. ಅದೇ ರೀತಿ ನಿನ್ನೆ ಭದ್ರಾವತಿ ನನ್ನ ಯೋಗ ನೋಡಿ ಒಂದೊಂದು ಬೂತ್ ಇಂದನೂ ಕೂಡ 370 ಅಂದ್ರೆ ಆರ್ಟಿಕಲ್ 370 ಏನಾಯ್ತು ಅದಕ್ಕೆ 370 ರೂಪಾಯಿಯನ್ನ ಪ್ರತಿ ಬೂತಲ್ಲೂ ಕೂಡ ಒಂದೊಂದು ರೂಪಾಯಿನ ಹಾಕೊಂಡು 290 ಬೂತಲ್ಲೂ ಕೂಡ ಆ ಕಾಣಿಕೆ ಮೊತ್ತವನ್ನು ಜೋಡಿಸ್ಕೊಂಡು ನಿನ್ನೆ ನನಗೆ ಹಾರೈಸಲಿಕ್ಕೋಸ್ಕರ ಭದ್ರಾವತಿಯಲ್ಲಿ ಮೊನ್ನೆ ಬಂದಿದ್ರು. ನಿನ್ನೆ ಭದ್ರಾವತಿಯಲ್ಲಿ ನಾನು ಮಾಡಿದಂತ ಯಾವ್ದೋ ಒಂದು ಹಿಂದಿನ ಒಂದು ಪುಣ್ಯದ ಕೆಲಸಕ್ಕೆ ಎಲ್ಲ ಆಶೋಧನೆ ತೆಗೆದುಕೊಂಡು ನಂಗೆ ಹಾರೈಸಿ ಹೋಗಿದ್ದಾರೆ. ಅಂದ್ರೆ ಈ ರೀತಿ ಒಂದು ಭಾವನಾತ್ಮಕವಾದಂತ ಒಂದು ಸಂಬಂಧವನ್ನ ಇಟ್ಕೊಂಡು ಕಾರ್ಯಕರ್ತರು ನಾವು ನಮ್ಮ ಮತದಾರರು ಒಳ್ಳೆ ರೀತಿಯಂತ ಒಂದು ಪ್ರಚಾರಗಳು ಆಗ್ತವೆ.